ನೋಡಿ, ಇದು ಎಳ್ಚನಹಳ್ಳಿಲಿ ಬರುವಂಥ ಒಂದು ಜಾಗ. ಆದರೆ ಜರಗ್ನಹಳ್ಳಿ, ಎಳ್ಚನಹಳ್ಳಿನೂ ಅಲ್ಲ, ಜರಗ್ನಹಳ್ಳಿ. ಇಲ್ಲಿ ಒಂಟಿ ಎತ್ತಿನ ಗಾಡಿ ಇದೆ, ಒಂದು 7-8 ವರ್ಷದಿಂದ ಇಲ್ಲೇ ಇದೆ. ಸುಮ್ಮನೆ ವೇಸ್ಟ್ ಆಗ್ತಾಯಿದೆ. ಬಟ್ ಯಾರು ತಗೊಳ್ಳೋರಿದ್ರೆ, ಇಂಟ್ರೆಸ್ಟ್ ಇದ್ದರೆ ತಗೋಬೋದು. ಇವ್ರ ಓನರ್ ಇಲ್ಲ ಎಲ್ಲೋ ಹೋಗಿದ್ದಾರೆ, ನೋಡಿಬಿಟ್ಟು ಹೇಳ್ತೀನಿ. ನಂಬರ್ ಹಾಕ್ತೀನಿ ಕೊನೆಯಲ್ಲಿ, ಇದ್ದರೆ ಅವ್ರನ್ನೂ ಒಂದ್ಸರಿ ಇಂಟರ್ವ್ಯೂ ಮಾಡಿಬಿಟ್ಟು ಹಾಕ್ತೀನಿ. ಬಟ್ ಯಾರಿಗಾ ಇಂಟ್ರೆಸ್ಟ್ ಇದ್ದರೆ ಲೈಕ್ ಕೊಡಿ, ಕಮೆಂಟು ಮಾಡಿ, ಅವ್ರ ನಂಬರು ಹಾಕ್ತೀನಿ. ಇದು ಜರಗ್ನಹಳ್ಳಿಲಿ ಬರೋದಿದು ಜಾಗ. ಬಟ್ ಎತ್ತಿನ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ವೆಯ್ಟ್ ಇದೆ ಸ್ವಲ್ಪ, ಅಂದರೆ ತುಂಬ ಸ್ಟ್ರೆಂತು. ಇದು ಒಂಟಿ ಎತ್ತಿನ ಗಾಡಿ, ಆವಾಗ ಫುಲ್ಲು ಕಬ್ಬಿಣ ಹೊರೋದಿಕ್ಕಂತಾನೆ ಮಾಡಿಸಿರೋದು, ಹಾಗಾಗಿ ತುಂಬ ವೆಯ್ಟ್ ಇದೆ. ನೋಡಿ ಇಲ್ಲಿ ನೊಗ ಹಾಕೋದಕ್ಕೆ ಇದೊಂದೇ ಒಂದು ಇದು ಇರೋದೇ ತುಂಬ ವೆಯ್ಟ್ ಇದೆ. ತುಂಬ ವೆಯ್ಟ್ ಇದೆ ಮಾತ್ರ. ಎಷ್ಟು ವೆಯ್ಟ್ ಇದೆ ಅಂದರೆ ಸಿಕ್ಕಾಪಟ್ಟೆ ತುಂಬ ಸ್ಟ್ರೆಂತ್, ಗೇಜ್ ಚೆನ್ನಾಗಿರೋದು ಮಾಡಿಸಿದ್ದಾರೆ. ಇನ್ನೂ ಏನು ಅಷ್ಟು ಏಟಾಗಿಲ್ಲ, ಚೆನ್ನಾಗಿದೆ ಫುಲ್ಲು, ಬಾಡಿ ಫುಲ್ಲು. ಯಾವುದು ಈ ವೀಲು ಕೂಡ ಚೆನ್ನಾಗಿದೆ, ಸ್ವಲ್ಪ ಏನೋ ಟ್ಯೂಬ್ ಗೀಬ್ ಹೋಗಿರಬೇಕು, ಟೈರ್ ಎಲ್ಲ ಮಸ್ತಾಗಿದೆ. ಬಟ್ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಈ ಮೂಕಿ ಥರ, ಆಮೇಲೆ ಇದ್ರ ಮೇಲುಗಡೆ ಬಳೆ ಥರ, ಅಂದರೆ ಇದು ನೊಗ ಹಾಕೋದಕ್ಕೆ. ನಾನು ನಿಲ್ಲಿಸಿ ತೋರಿಸ್ತೀನಿ ಈಗ. ಬಟ್ ಇದು ಗಾಡಿ ಫುಲ್ಲು ತುಂಬ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ, ತುಂಬ ಗೇಜ್ ಚೆನ್ನಾಗಿದೆ. ಒಂದು ಇನ್ನೂ ಒಂದು 20 ವರ್ಷದವರೆಗೂ ಒಂದು ಅಲ್ಗೂ ಮೂಳೆ ಆದರೂ ಮುರಿಯಲ್ಲ, ಅಷ್ಟು ಚೆನ್ನಾಗಿದೆ ಗಾಡಿ. ಬಟ್ ವೆಯ್ಟ್ ಚೆನ್ನಾಗಿದೆ. ದೊಡ್ಡ ಎತ್ತುಗಳಿಗೆ ಇಂಥ ದೊಡ್ಡ ಗಾಡಿ ತುಂಬ ಚೆನ್ನಾಗಿರುತ್ತೆ, ಅಲ್ಲಾಡಲ್ಲ, ಒಳ್ಳೆ ಸಖತ್ತಾಗಿದೆ. ಮಾತ್ರ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಒಂದೇ ನಿಮಿಷ, ನೊಗ ಹೆಂಗಿದೆ ಅಂತ ತೋರಿಸ್ತೀನಿ. ಇರಿ, ತೋರಿಸ್ತೀನಿ. ನೋಡ್ಬೋದು ಇದೇ ನೊಗದಿದು, ಇದರೊಳಗಡೆ ಕೀಲು ಹಿಂಗೆ ಹಾಕ್ಬಿಟ್ಟು, ಫಸ್ಟ್ ಮರ ಹಾಕ್ಬಿಟ್ಟು ಇದನ್ನು ಬೆಂಡ್ ಮಾಡ್ತಾರೆ ಈ ಕೀಲನ್ನ. ಇದು ಫಸ್ಟ್ ಮರ ಹಾಕಿ ಓಲ್ ಹೊಡೆದು ತುಂಬ ಚೆನ್ನಾಗಿದೆ. ಏನೊಂದು ಇದ್ದಲ್ಲಾಡಲ್ಲ, ಮಾತ್ರ ಮುಂದ್ಗಡೆಯಿಂದನೇ ಎತ್ತಬೇಕು. ಮಧ್ಯದಲ್ಲಿ ಏನೋ ಎತ್ತಕ್ಕೆ ಹೋದರೆ ತುಂಬ ವೆಯ್ಟ್ ಇದೆ, ಮಧ್ಯದಲ್ಲಿ ಎತ್ತಕ್ಕೆ ಆಗೋಲ್ಲ ಗಾಡಿಗಳು. ಬಟ್ ತುಂಬ ವೆಯ್ಟ್ ಇದೆ. ಆಮೇಲೆ ಸಿಂಪಲ್ ಯೂಸ್ ಅಂತಲ್ಲ, ಯಾವ್ದು ಬಾಡಿಗೆ ಗಿಡಿಗೆ ತುಂಬ, ಅಂದರೆ ದೊಡ್ಡ ಎತ್ತು, ಒಳ್ಳೆ ಗೂಳಿ ಥರ ಎತ್ತಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ತಗೊಳ್ಳೋರು ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ನೋಡಿ, ಫೋನ್ ನಂಬರ್ ವೀಡಿಯೋ ಕೊನೆಯಲ್ಲಿ ಬಂದೇ ಬರುತ್ತೆ, ನಾನು ಹಾಕೇ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು.